रिंकू अण्णा रिंकू अण्णा यंग ओड दी अण्णा ओय दू बोले ओय सिक्स ओड दी अण्णा निमगे वंदने अभिनंदने वंदने एंतदा रिंकू सिंग एबा नमस्कार जनार्दन शर्मा कुशल वीक्षा सौख्य वेलकम बैक टू गणेश कारंत क्रिक टॉक्स यूट्यूब चैनल नंगे गोत्तिल्ल सब्सक्राइब आगलेबेकु बेल आइकन ओत्तलेबेकु इवत्तु 20,000 सब्सक्राइबर्स आगलेबेकु अष्टे दैट्स इट वाह नानु हेगे ई मैच मिस माडिदे गणेश कारंत ई कॉन्सर्टिगे होगि मारे नंगे केकेआर वर्सस जीटी मैच मैच मिस आय्तल्ल मारे लाइवल्ली नोडलिक्के ईग नोडिदे नोडि मैयेल्ल जिम आगि होय्तु जुम जुम्माया जुम जुम्माया आहा एंतवा सैकल अब्बा ओंदु ओवरिगे 29 रन बेकु विन आगलिक्के विन 5 बॉलिगे 5 सिक्स बेकु विन आगबेकु अंत इद्रे 5 बॉलिगे 5 सिक्स ओडिबेकित्तु 5 बॉलिगे 5 सिक्स यप्पा अल्टिमेट इदु इदु उंटल इदु ई मैच IPL ಇತಿಹಾಸದಲ್ಲಿ ಟಾಪ್ 5 ದ ಬೆಸ್ಟ್ ಮ್ಯಾಚಸ್ ಅಲ್ಲಿ ಪಕ್ಕ ಇದು ಇದ್ದೇ ಇರ್ತದೆ ಗ್ರೌಂಡ್ ಸಣ್ಣ ಇತ್ತು ಬೌಂಡರಿ ಸಣ್ಣ ಇತ್ತು ಅದೆಲ್ಲ ಸಂಬಂಧ ಇಲ್ಲ 5 ಬಾಲಿಗೆ 5 ಸಿಕ್ಸ್ ಎಲ್ಲರಿಗೂ ಹೊಡಿಲಿಕ್ಕೆ ಆಗ್ತದಾ ಅದು ಆ ಸಿಚುವೇಶನ್ ಅಲ್ಲಿ ಇಲ್ಲ ಅಲ್ಲ ಅದು ಲಾಸ್ಟ್ 5 ಬಾಲಿಗೆ 5 ಸಿಕ್ಸ್ ಮಿಡ್ಲ್ ಅಲ್ಲಿ ಎಲ್ಲೇ ಒಂದು 5 ಬಾಲಿಗೆ 5 ಸಿಕ್ಸ್ ಅಲ್ಲ ಲಾಸ್ಟ್ 5 ಬಾಲಿಗೆ 5 ಸಿಕ್ಸ್ ಬೇಕು ವಿನ್ ಆಗಬೇಕು ಅಂತ ಇದ್ರೆ ಅಂತ ಇರುವಾಗ ಅದು ಗ್ರೌಂಡ್ ದೊಡ್ಡ ಇರಲಿ ಸಣ್ಣ ಇರಲಿ 5 ಬಾಲಿಗೆ 5 ಸಿಕ್ಸ್ ಹೊಡಿಯೋದೇ ದೊಡ್ಡ ವಿಷಯ ಎಂತ ಸೈಕ್ ಮಾರ್ರೆ ಎಂತ ಮ್ಯಾಚ್ ಮಾರ್ರೆ ಯಾರೆಲ್ಲ ಆಡೋದಿಲ್ಲ ಔಟ್ ಆಫ್ ಫಾರ್ಮ್ ಅಂತ ನಾವೆಲ್ಲ ಅಂದುಕೊಂಡಿದ್ದೆವು ಅವರೆಲ್ಲ ಆಡ್ತಿದ್ದಾರೆ ಈಗ ಮೊನ್ನೆ CSK ಮ್ಯಾಚ್ ಅಲ್ಲಿ ರಹಾನೆ ಬಂದು ಯಾರು ಎಕ್ಸ್ಪೆಕ್ಟ್ ಮಾಡಲಿಲ್ಲ ಬಡ 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 ಅಂತ ಹೊಡೆದೋದ್ರು ನಿನ್ನೆ GT ವರ್ಸಸ್ KKR ಗುಜರಾತ್ ಅಲ್ಲಿ ಅಲ್ಲ ಮ್ಯಾಚ್ ಆದದ್ದು ಈಗ ಫಸ್ಟ್ KKR ಸಾರಿ ಫಸ್ಟ್ GT ಬ್ಯಾಟಿಂಗ್ ಮಾಡಿದಾಗ ವಿಜಯಶಂಕರ್ ನಾವೆಂತ ಅಂದ್ಕೊಂಡದ್ದು ಅಂದ್ರೆ ಒಂದು 110-120 ಸ್ಟ್ರೈಕ್ ರೇಟ್ ಅಲ್ಲಿ ಹೊಡಿತಾರೆ ಮರೆ ಅಷ್ಟೇ ಅಂತ 18 ಓವರ್ ತನಕ ಸ್ವಲ್ಪ ಹಾಗೆ ಇತ್ತು ಅವಾಗೆಲ್ಲ ಅನ್ಕೊಳ್ತಿದ್ವಿ ಯಾಕೆ ವಿಜಯಶಂಕರನ್ನು ಕಳಿಸಿದ್ದು ಹಾ ಮಿಲ್ಲರ್ ಅನ್ನು ಕಳಿಸ್ಬೋದಿತ್ತಲ್ಲ ಬೇಗ ಹಾಗೆ ಹೀಗೆ ಅಂತ ಲಾಸ್ಟ್ 14 ಬಾಲ್ 50 ರನ್ ಸ್ಕೋರ್ ಮಾಡಿತ್ತು GT 14 ಬಾಲ್ ಅಂದ್ರೆ 2.2 ಓವರ್ಸ್ ಅಲ್ಲಿ 50 ರನ್ಸ್ ಸಹಿ ಕುಮಾರ್ ಅಸ ಮಿಲ್ಲರ್ ಹೊಡೆದದ್ದು 3 ಬಾಲಿಗೆ 2 ರನ್ ಎಲ್ಲ ಹೊಡೆದದ್ದು ನಮ್ಮ 3D ಪ್ಲೇಯರ್ ವಿಜಯಶಂಕರ್ 24 ಬಾಲಿಗೆ 63 ರನ್ ಅದು ಸಹ ಎಲ್ಲ ಕ್ಲೀನ್ ಹಿಟ್ಟಿಂಗ್ ಐತೆ ಎಲ್ಲ ಈಗ ನಮ್ಮ ಕಡೆ ಪಗೆಲ್ ಅಂತ ಹೇಳ್ತಾರೆ ಪಗೆಲ್ ಹಿಟ್ ಅಲ್ಲ ಫ್ಲೂಕ್ ಎಲ್ಲ ಅಲ್ಲ ಎಲ್ಲ ಕ್ಲೀನ್ ಹಿಟ್ ದೊಡ್ಡ ದೊಡ್ಡ ಸಿಕ್ಸ್ ಸಹ ಹೊಡೆದಿದ್ದಾರೆ ವಿಜಯಶಂಕರ್ ಅವರು 90 ಮೀಟರ್ ಎಲ್ಲ ದಾಟಿದೆ ಎಂತ ಸೂಪರ್ ಬ್ಯಾಟಿಂಗ್ ಮಾರೆ ಇದು GT ಫಸ್ಟ್ ಟೈಮ 200 ರನ್ ಕ್ರಾಸ್ ಮಾಡಿದ್ದು ನನಗೆ ನೆನಪಿಲ್ಲ ಯಾವ ಮ್ಯಾಚ್ ಅಲ್ಲಿ ಅವರು 200 ರನ್ ಮೇಲೆ ಹೊಡೆದದ್ದು ಸೂಪರ್ ಆಗಿ ಹೊಡೆದ್ರು 204 ರನ್ ಆಯ್ತು ಚೇಸ್ ಮಾಡಬಹುದು KKR ಬಟ್ ಕಷ್ಟ ಉಂಟು ಅಲ್ವಾ 200 ರ ಮೇಲೆ ಯಾವತ್ತೂ ಸಹ ಕಷ್ಟವೇ ಬಟ್ ಸೂಪರ್ ನಮ್ಮ ವೆಂಕಟೇಶ್ ಅಯ್ಯರ್ ಅವ್ರ ಫಾರ್ಮ್ ಅಲ್ಲೇ ಇರಲಿಲ್ಲ ಲಾಸ್ಟ್ IPL ಫಾರ್ಮ್ ಅಲ್ಲಿ ಇರಲಿಲ್ಲ ಈ IPL ಸಹ ಒದ್ದಾಡ್ತಿದ್ರು ಸಬ್ಸ್ಟಿಟ್ಯೂಟ್ ಸಾರಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಒಳಗಡೆ ಬಂದರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಒಳಗಡೆ ಬಂದಮೇಲೆ ಓಹೋ ಹೋ ಹೋ ಎಂತ ಒಂದು ಹೊಡೆದದು ಮಾರೆ ಚಿಕ್ಕ ಸಿಕ್ಸ್ ಸಹ ಹೊಡೆದಿದ್ದಾರೆ ಇಲ್ಲ ಅಂತಲ್ಲ ಬಟ್ ಎಷ್ಟು ದೊಡ್ಡ ದೊಡ್ಡ ಸಿಕ್ಸ್ ಅವರು ಔಟ್ ಶಾಟ್ ಮಾಡ್ಕೊಂಬಾರ್ದು ಈ ಇನ್ ಶಾಟ್ ಮಾಡಿಕೊಂಡು ಸ್ಟೈಲ್ ಗೀಲ್ ಅದೆಲ್ಲ ಅವರಿಗೆಲ್ಲ ಆಗೋದಿಲ್ಲ ಔಟ್ ಶಾಟ್ ನಮ್ಮ ಹತ್ರ ಔಟ್ ಶಾಟ್ ಎಲ್ಲ ಮಾಡಿಕೊಂಡು ಬಂದರು ಬಡ 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 ಸಿಕ್ಸ್ ಹೊಡೆದಕ್ಕೆ ಶಾರ್ಟ್ ಮಾಡಿದರು ಎಷ್ಟು 83 ರನ್ ಹೊಡೆದಲ್ಲ 40 ಬಾಲಿಗೆ 83 ರನ್ ಸೂಪರ್ ಬ್ಯಾಟಿಂಗ್ ಅವ್ರು ಔಟ್ ಆದದ್ದೇ ಔಟ್ ಆದದ್ದು ಈ ಮ್ಯಾಚಲ್ಲಿ ನೋಡಿ ಎಂತೆಲ್ಲ ನೋಡ್ಲಿಕ್ಕೆ ಉಂಟು ಎಲ್ಲ ನೋಡಲಿಕ್ಕೆ ಸಿಕ್ಕಿತು ಪೈಸಾ ವಸೂಲ ದುಡ್ಡು ಕೊಟ್ಟಿದ್ದಕ್ಕಿಂತ ಜಾಸ್ತಿ ಸಿಕ್ಕಿದೆ ಅವ್ರು ಔಟ್ ಆದ ಕೂಡಲೇ ಮ್ಯಾಚ್ ಗತಿ ಹೇಗೆ ರಪಕ್ ಅಂತ ಚೇಂಜ್ ಆಯ್ತು ಅಂದರೆ ರಾಶಿದ್ ಖಾನ್ ಹ್ಯಾಟ್ರಿಕ್ ಹ್ಯಾಟ್ರಿಕ್ ಆ ಫಸ್ಟ್ ಆಫ್ ಆಲ್ ಇವತ್ತು ಇದು ಅಂದರೆ ಈ ಮ್ಯಾಚಲ್ಲಿ ರಾಶಿದ್ ಖಾನ್ ಕ್ಯಾಪ್ಟನ್ ಆಗಿದ್ದದ್ದು ಪಾಂಡಿ ಅವರು ಅನ್ಮೇಲ್ ಅವರಿಗೆ ಹುಷಾರಿಲ್ಲ ಅಂತೆ ಕ್ಯಾಪ್ಟನ್ ಆದರೂ ಮತ್ತು ಹ್ಯಾಟ್ರಿಕ್ ತೆಗೆದು ಅದರಲ್ಲಿ ಅದು ಸೊ ಯಾರಿದಲ್ಲ ಹ್ಯಾಟ್ರಿಕ್ ರಸೇಲ್ ನರೇನ್ ಮತ್ತು ಶಾರ್ದುಲ್ ಠಾಕೂರ್ ಶಾರ್ದುಲ್ ಠಾಕೂರ್ ಅವರೇ ನೀವು ಲಾಸ್ಟ್ ಮ್ಯಾಚಲ್ಲಿ ಸಹ ಹ್ಯಾಟ್ರಿಕ್ ಬಾಲಿಗೆ ಬಂದದ್ದು RCB ವಿರುದ್ಧ ಕರಣ್ ಶರ್ಮಾ ಅವರು 2 ಬಾಲಿಗೆ 2 ವಿಕೆಟ್ ತೆಗೆದಾಗ ಹ್ಯಾಟ್ರಿಕ್ ಬಾಲಿಗೆ ಬಂದಿದ್ರಿ ಆ ಬಾಲಲ್ಲಿ ನೀವು ಜಸ್ಟ್ ಬೋಲ್ಡ್ ಆಗ್ತಾ ಇದ್ರಿ ಇದು ಇನ್ಸೈಡ್ ಎಜ್ ಆಗಿ 4 ಆಯಿತು ಬಟ್ ಆ ಮ್ಯಾಚಲ್ಲಿ ತಾವು ಹೀರೋ ಆದ್ರಿ ಈ ಮ್ಯಾಚಲ್ಲಿ ಹ್ಯಾಟ್ರಿಕ್ ಬಾಲಿಗೆ ಬಂದ್ರಿ ಹ್ಯಾಟ್ರಿಕ್ ವಿಕೆಟ್ ಒಪ್ಪಿಸಿದ್ರಿ ನೋಡಿ ಅದಕ್ಕೆ ಹೇಳೋದು ಒಂದು ಮ್ಯಾಚಲ್ಲಿ ಹೀರೋ ಆದ್ರೆ ಇನ್ನೊಂದು ಮ್ಯಾಚಲ್ಲಿ ಝೀರೋ ಆಗ್ಬೋದು ಬೌಲಿಂಗಲ್ಲಿ ಸಹ 3 ಓವರ್ಗೆ 40 ರನ್ ಬಿಟ್ಟು ಕೊಟ್ಟಿದ್ರು ಸಾಹೇಬರು ಲಾಸ್ಟ್ 20ನೇ ಓವರು ಶಾರ್ದುಲ್ ಠಾಕೂರ್ ಅವರು ಹಾಕಿದ್ದು ಸೊ ರಾಶಿದ್ ಖಾನಿಗೆ 3 ಬಾಲಿಗೆ 3 ವಿಕೆಟ್ ಸಿಕ್ಕಿದಾಗ ಸಾಧ್ಯವೇ ಇಲ್ಲ KKR ವಿನ್ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಅಂತಿತ್ತು ಅದು ಸಹ
18.4 ಓವರ್ಸ್ ಮುಗಿದಾಗ ರಿಂಕು ಸಿಂಗ್ ಅವರದು ಸ್ಕೋರ್ 14 ಬಾಲ್ಗೆ 8 ರನ್. ಇವ ಎಂತ ಮಾರೆ ಟುಕು 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 ಬ್ಯಾಟಿಂಗ್ ಮಾಡ್ತಾ ಇದ್ದಾನೆ ಅಂತ ಅಂದುಕೊಳ್ತಿರುವಾಗ ಒಂದು 6 ಮತ್ತೆ ಒಂದು 4 ಹೊಡೆದ್ರು. ಲಾಸ್ಟ್ ಓವರ್ಗೆ 29 ರನ್ ಬೇಕಿತ್ತು. ಸ್ಟ್ರೈಕ್ ರಿಂಕು ಸಿಂಗ್ ಅಲ್ಲ. ಸೊ ಆದ್ದರಿಂದ ಮ್ಯಾನ್ ಆಫ್ ದ ಮ್ಯಾಚ್ ಯಾರಿಗೆ ಕೊಡಬೇಕು? ನಮ್ಮ ಉಮ್ಮಿ ಅಣ್ಣನಿಗೆ ಕೊಡಬೇಕು. ಯಾಕಂತಂದರೆ ಲಾಸ್ಟ್ 5 ಬಾಲಿಗೆ 5 6 ಹೊಡೆದ್ರು ರಿಂಕು ಸಿಂಗ್ ಅವರು. ಸೊ ಫಸ್ಟ್ ಬಾಲ್ ಸಿಂಗಲ್ ತೆಗೆದು ಕೊಟ್ಟ ಒಂದು ಎಂತ ಹೇಳೋದು ಕಾರಣಕರ್ತರು ಯಾರು? ಉಮ್ಮಿ ಅಣ್ಣ. ಉಮ್ಮಿ ಅಣ್ಣ ಎಲ್ಲರೂ ಸಿಂಗಲ್ ತೆಗೆದು ಕೊಟ್ಟಿರೋದಿದ್ರೆ ಸುಮ್ಮನೆ ಒಟ್ಟು ಬಿ ಸಿ ಎಲ್ಲಿ ಯಾರು ಅದು ಕನೆಕ್ಟ್ ಆಗದಿದ್ದರೆ ಎಲ್ಲ ಆಗಿದ್ದಿದ್ರೆ ಕೆ ಕೆ ಆರ್ ವಿನ್ ಆಗ್ಲಿಕ್ಕೆ ಆಗ್ತಿತ್ತ? ಇಲ್ಲ. ಸೊ ಉಮ್ಮಿ ಅಣ್ಣನ ಪ್ರೆಸೆನ್ಸ್ ಆಫ್ ಮೈಂಡಿಂದಾಗಿಯೇ ಕೆ ಕೆ ಆರ್ ವಿನ್ನರ್. ಆದ್ದರಿಂದ ಮ್ಯಾನ್ ಆಫ್ ದ ಮ್ಯಾಚ್ ಉಮೇಶ್ ಯಾದವ್ ಅವರಿಗೆ ಕೊಡಬೇಕಿತ್ತು. ಹಾಂ, ಉಮೇಶ್ ಯಾದವ್ ಅವರು ಸಿಂಗಲ್ ತೆಗೆದು ಕೊಟ್ಟರು, ಅದಾದ ಮೇಲೆ ಹಿಸ್ಟ್ರಿ ಮಾರೆ. 5 ಬಾಲ್ 5 6 ಅದರಲ್ಲಿ ಸಹ 3 ಫುಲ್ ಟಾಸ್. ಅಣ್ಣ ಎಷ್ಟು ದಯಾಳಣ್ಣ ನೀವು, ಅಷ್ಟು ದಯಾಕರುಣೀಯ. ಎಂತ ಮಾರ್ರೆ 3 ಫುಲ್ ಟಾಸು, ಅದು 3 ಫುಲ್ ಟಾಸಲ್ಲಿ 2 ಸಣ್ಣ 6 ಬಂತು. ನನಗೆ ನೋಡುವಾಗ ಹಾಗೆ ಅನ್ನಿಸ್ತಿತ್ತು, ತುಂಬ ಚಿಕ್ಕ ಬೌಂಡ್ರಿ ಮಾರ್ರೆ, ಚಿಕ್ಕ ಬೌಂಡ್ರಿ ಇತ್ತು, ಈಗ ಮುಟ್ಟಿದ್ದೆಲ್ಲ 6 ಹೋಗ್ತಾ ಇತ್ತು. ಬಟ್ 6 ಇಸ್ ಅ 6 ಅಲ್ವಾ? ಬೇರೆಯವ್ರು ಸೋಡಿಬೇಕಿತ್ತು ಅಲ್ವಾ? ಬೇರೆಯವ್ರು 5 ಬಾಲ್ 5 6 ಹೊಡೆದ್ರೆ ಈ ಮ್ಯಾಚಲ್ಲಿ ಇಲ್ಲಲ್ಲ. ಸೊ 3 ಬಾಲ್ 3 6 ಬಂತು, ಮತ್ತೆ 2 6 ಉಂಟಲ್ಲ, ಸೂಪರ್. ಒಟ್ಟು 5 ಬಾಲ್ 5 6 ಎಸ್ ದಯಾಳಿಗೆ 3 ಲೋಕ ನೋಡಿ ಆಗಿರ್ಬೋದು ಮಾರ್ರೆ. ಸೂಪರ್ ವಿಕ್ಟ್ರಿ, ಕಂಗ್ರ್ಯಾಚುಲೇಷನ್ಸ್ ಕೆ ಕೆ ಆರ್. ಎಂತ ಮಾರೆ ನೀವು ಈ ರೇಂಜಿಗೆಲ್ಲ ಮ್ಯಾಚನ್ನು ಗಿರಗಿರ ತಿರುಗಿಸ್ತೀರಿ ಅಂತ ಯಾರು ಸಹ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆರ್ ಸಿ ಬಿ ಮೇಲೆ ಸಾಗಿ 89ಕ್ಕೆ 5. ಓ, ಇನ್ನು ಮ್ಯಾಚೇ ಮುಗ್ದೋಯ್ತು ಅನ್ನುವಾಗ ಶಾರ್ದುಲ್ ಠಾಕೂರ್ ಎದ್ದು ಬಂದರು, ದಡಬಡ ಅಂತ ಹೊಡೆದ್ರು. ಆ ಮ್ಯಾಚಲ್ಲಿ ಸಹ ರಿಂಕು ಸಿಂಗ್ ಅವರು ಸೂಪರ್ ಆಗಿ ಆಡಿದರು. ರಿಂಕು ಸಿಂಗ್ ಅಣ್ಣ ಎಂತ ಅಣ್ಣ, ನೀವು ಹೀಗೆ ಆಡಿದರೆ ಇಂಡಿಯನ್ ಟೀಮ್ಗೆ ಬರ್ತೀರಿ, ಹೀಗೆ ದಯವಿಟ್ಟು ಆಡ್ತಾ ಇರಿ. ಯಾಕಂತಂದರೆ ನಿಮ್ಮ ಲಾಸ್ಟ್ ಐ ಪಿ ಎಲ್ ಪ್ರದರ್ಶನ ಸಹ ನಮಗೆ ಇನ್ನೂ ಸಹ ನೆನಪುಂಟು. ಲಕ್ನೋ ಮೇಲೆ ಇನ್ನೇನು ಲಕ್ನೋವನ್ನು ಸೋಲಿಸ್ಲಿಕ್ಕೆ ಹೋಗಿದ್ರಿ ಆವಾಗ ವೆಸ್ಟ್ ಇಂಡೀಸ್ ಪ್ಲೇಯರ್ ಹಿಡಿದ ಕ್ಯಾಚ್, ನನಗೆ ಅವರ ಹೆಸರು ನೆನಪೋಗಿದೆ. ಸೂಪರಾಗಿ ಒನ್ ಹ್ಯಾಂಡ್ ಕ್ಯಾಚ್ ಹಿಡಿದಿದ್ದರಿಂದ ನೀವು ಔಟ್ ಆದ್ರಿ, ಇಲ್ಲದ್ರೆ ಮ್ಯಾಚ್ ಫುಲ್ಲು ಚೇಂಜ್ ಆಗ್ತಾ ಇತ್ತು. ರಿಂಕು ಸಿಂಗ್ ಈಸ್ ದ ಪ್ಲೇಯರ್ ಕೆ ಕೆ ಆರ್. ಇದು ಮೊದಲೆಲ್ಲ ರಸೆಲ್ 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 ಅಂತ ಹೇಳ್ತಿದ್ರಲ್ಲ, ಇನ್ನು ಚೇಂಜ್ ಆಗ್ತದ ಅಂತ. ಹಾಂ, ರಿಂಕು ಸಿಂಗ್ ಇದ್ದಾನೆ ಅಂತ ಕೆ ಕೆ ಆರ್ ಹೇಳ್ಬೋದು. ಸೂಪರ್, ಕಂಗ್ರ್ಯಾಚುಲೇಷನ್ಸ್ ಕೆ ಕೆ ಆರ್, ಭಾರಿ ಖುಷಿ ಆಯಿತು. ನಮ್ಮ ಮೇಲೆ ಒಂದು ಈ ಥರ ಎಲ್ಲ ಪ್ರದರ್ಶನ ದಯವಿಟ್ಟು ಇನ್ನು ಮೇಲೆ ಮಾಡಬೇಡಿ ಆಯಿತಾ. ಹೀಗೆ ಬೇರೆ ಟೀಮ್ ಮೇಲೆ ನೀವು ಹೇಗೆ ಬೇಕಾದ್ರೆ ವಿನ್ ಆಗಿ, 6 ಬಾಲ್ಗೆ 6 6 ಹೊಡಿತೀರಾ, 6 ಬಾಲ್ಗೆ 7 6 ಬೇಕಾದ್ರೆ ಹೊಡೀರಿ, ನೋ ಬಾಲ್ ಆಗಲಿ ಕೇಳಿ ಬೌಲರಿಗೆ 7 6 ಬೇಕಾದ್ರೆ ಹೊಡೀರಿ. ನಮ್ಮ ಮೇಲೆ ಮಾತ್ರ ದಯವಿಟ್ಟು ಚೆನ್ನ ಮಾಡಿ ಆಡಿ ಸಾಕು, ಅಂದರೆ ಇಷ್ಟೆಲ್ಲ ಚೆಂದ ಮಾಡಿ ಆಡೋದು ಬೇಡ. ಸರಿ, ಹಾಗಾದರೆ ಬರುವ. ನಮಸ್ಕಾರ.